ನಾನು ನೋಡ್ತಾನೆ ಇದ್ದೀನಿ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದೀಯಾ? ಅವನು ಒಬ್ಬ ಮನುಷ್ಯ, ಯಂತ್ರ ಅಲ್ಲ. ಅವನಿಗೂ ಭಾವನೆಗಳು, ನೋವು, ದುಃಖ ಎಲ್ಲ ಇರುತ್ತೆ. ಅದನ್ನೆಲ್ಲ ಒಳಗಿಟ್ಕೊಂಡು ನಮಗೋಸ್ಕರ ಅಡುಗೆ ಮಾಡ್ತಾ ಇದ್ದಾನೆ ಅಂದ್ರೆ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ಎಲ್ಲ ಮಾಡಿ ತಂದಿಡು ಅಂತ ಅಂದ್ರೆ ಅದನ್ನ ಮೂರ್ಖತನ ಅಂತ ಕರೀತಾರೆ. ಪಾರ್ವತಿ, ಮಾತಾಡಬೇಡ. ಇನ್ನೊಂದು ಹೆಚ್ಚಿಗೆ ಮಾತಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನೀನು ಈ ಮನೆ ಸೊಸೆ ಅಲ್ಲ, ಮಗಳು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ. ಈಗ ಇಲ್ಲಿ ಬಂದು ಅಧಿಕಾರ ಚಲಾಯಿಸಬೇಡ ನೀನು. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಯಾಕೆ ಇಷ್ಟೊಂದು ಆವೇಶಗೊಳಗಾಗ್ತಿದ್ದೀರಾ? ನೀನು ಸುಮ್ಮನೆ ಇರು ರಾಮು. ನೀನು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇದ್ದೀವಿ. ನಾವು ಯಾರು ಅದಕ್ಕೆ ಎದುರಾಡ್ತಿಲ್ಲ ಅಂದ್ರೆ ನೀನು ಬಾಯಿಗೆ ಬಂದ ಹಾಗೆ ಮಾತಾಡ್ಬೋದು ಅಂತ ಅರ್ಥ ಅಲ್ಲ. ಅದಕ್ಕೆ ನಾವ್ಯಾರೂ ಪರ್ಮಿಷನ್ ಕೊಟ್ಟಿಲ್ಲ. ಮನೆ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ವಿಷಯದಲ್ಲೂ, ಮನೆಯವ್ರು ಮಾಡಿರೋ ಪ್ರತಿ ನಿರ್ಧಾರದಲ್ಲೂ ನೀನು ಮೂಗು ತೂರಿಸ್ಕೊಂಡು ಬರಬೇಡ. ಆ ಅಧಿಕಾರ ನಿನಗಿಲ್ಲ. ಪ್ರತಿ ದಿನ ಜಗಳ, ಪ್ರತಿಯೊಬ್ರು ಮೇಲೂ ರೇಗಾಡ್ತಾ ಇರೋದು ಯಾಕೆ? ನಿನಗೆ ಸಮಾಧಾನ ಅನ್ನೋದೇ ಇಲ್ವಾ? ಮನೆ ಪ್ರತಿಯೊಬ್ರು ಕಂಡ್ರು ಯಾಕೆ ನಿನಗೆ ಅಷ್ಟೊಂದು ಸಿಟ್ಟು? ನೀನೊಬ್ಳೇ ಸರಿ, ಮಿಕ್ಕೋರೆಲ್ಲ ತಪ್ಪು ಅಂತ ಅನ್ಕೊಂಡಿದ್ಯಾ ಅಲ್ವಾ? ನೆನಪೇ ಆಗಿಲ್ವೇನೆ? ನನ್ನ ಇಷ್ಟು ಬೇಗ ಮರ್ತು ಬಿಟ್ಟಿಯಾ? ನಾನು ನಿನ್ನ ನೆನಪೇ ಆಗಿಲ್ವೇನೆ? ನನಗೆ ಗೊತ್ತಿತ್ತು ನೀನು ಇಷ್ಟು ಬೇಗ ಮರೆಯಲ್ಲ ಅಂತ. ನನಗೆ ಗೊತ್ತು. ಚಿನ್ನು, ಚಿನ್ನು ಹೇಗೆ ಇದ್ಯಾ? ಯಾಕೆ ನನ್ನ ಹತ್ರ ಮಾತಾಡ್ತಿಲ್ಲ? ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ ಕಣೆ, ನೀನು ಹೇಗಿದ್ಯಾ? ನಾನು ಚೆನ್ನಾಗಿಲ್ಲ. ಯಾಕೆ? ಏನಾಯ್ತು? ನೀನು ನನ್ನ ಜೊತೆ ಇಲ್ವಲ್ಲ, ನೀನು ನಮ್ಮ ಮನೇಲಿ ಇಲ್ವಲ್ಲ, ಅದಕ್ಕೆ ನಾನು ಚೆನ್ನಾಗಿಲ್ಲ ಕಣೆ. ನಾನು ಹೇಗೆ ಚೆನ್ನಾಗಿರ್ತೀನಿ ನೀನೇ ಹೇಳು ಚಿನ್ನು. ಏನಾಯ್ತೆ? ಹಲೋ ಚಿನ್ನು, ಏನೂ ಇಲ್ಲ ಕಣೆ. ನನ್ನನ್ನು ನಿಮ್ಮ ಮನೆಗೆ ಕರೆಯೋದಿಲ್ವಾ? ಬಾ ಅಕ್ಕ, ಮನೆಗೆ ಬಾರೆ. ನೋಡು, ನೀನು ಬಾ ಅಂತ ಕರಿತೀಯ, ನಾನು ಆಮೇಲೆ ಓಡ್ ಬಂದ್ಬಿಡ್ತೀನಿ. ಹ್ಞೂ ಕಣೆ, ಬಾರೆ ಬಾರೆ ಅಂತೆ ಗೂಬೆ. ನಾನು ನಿಮ್ಮ ಮನೆ ಹೊರಗಡೆ ನಿಂತಿದ್ದೀನಿ, ಬಾಗ್ಲು ತೆಗಿ. ಏನು, ಮನೆಗೆ ಬಂದಿದ್ಯಾ? ಹ್ಞೂ, ಹೊರಗಡೆನೆ ನಿಂತಿದ್ದೀನಿ. ಡೋರ್ ಲಾಕ್ ಆಗಿದೆ, ಬಾಗಿಲು ತೆಗಿಯೇ. ಅಯ್ಯೋ ದೇವ್ರೆ, ಒಂದು ನಿಮಿಷ ಬಂದೇ ಇರು. ಅಯ್ಯೋ ದೇವ್ರೆ, ಅಕ್ಕ ಹೇಳ್ದೆ ಕೇಳ್ದೆ ಮನೆಗೆ ಬಂದಿದ್ದಾಳೆ. ಬಾಗಿಲು ಬೇರೆ ಬೀಗ ಹಾಕೊಂಡು ಹೋಗಿದ್ದಾನ ಅವನು. ಇವಾಗ ಏನ್ ಮಾಡ್ಲಿ? ಅಕ್ಕಂಗೆ ಏನ್ ಹೇಳಿ? ಚಿನ್ನು ಏನಾಯ್ತೆ? ಬಾಗಿಲು ಓಪನ್ ಮಾಡು. ಹಾ ಅಕ್ಕ. ಅಯ್ಯೋ ಏನ್ ಆಹಾ ಅಂತಿದ್ಯಾ? ಹೊರಗಡೆ ತುಂಬಾ ಬಿಸಿಲಿದೆ ಚಿನ್ನು, ಪ್ಲೀಸ್ ಬೇಗ ಬಾಗಿಲು ಓಪನ್ ಮಾಡು. ದಯವಿಟ್ಟು ಎಲ್ಲರನ್ನೂ ನೆಮ್ಮದಿಯಾಗಿರೋದಕ್ಕೆ ಬಿಡು. ಸಾಕು, ತುಂಬಾ ಮಾತಾಡ್ಬಿಟ್ಟೆ, ಲಿಮಿಟ್ ಕ್ರಾಸ್ ಮಾಡ್ತಿದ್ಯಾ ನೀನು. ಏನೇ ನನಗೆ ಅಂತೀಯೇನೆ? ನಾನು ಎದುರಿಗೆ ತಲೆ ಎತ್ತಿ ಮಾತಾಡೋದಕ್ಕೆ ನೀನ್ ಯಾರು? ನಾನು ಈ ಮನೆ ಯಜಮಾನಿ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಕುಟುಂಬದವರಿಗೆ ಬಾಯಿಗೆ ಬಂದಾಗ ಮಾತಾಡೋ ಅಧಿಕಾರ ಯಾರಿಗೂ ಇಲ್ಲ, ನಿನಗೂ ಇಲ್ಲ. ಪಾರ್ವತಿ, ಪಾರ್ವತಿ, ನೀನು ಜೋರ್ ಧ್ವನಿಯಲ್ಲಿ ಮಾತಾಡಿದ ತಕ್ಷಣ ಹೆದರ್ಕೊಳ್ಳಕ್ಕೆ ಇಲ್ಲಿ ಯಾರು ಇಲ್ಲ ಕಲ್ಪನಾ. ಹಾಗೆ ನೋಡಿದ್ರೆ ಲಿಮಿಟ್ ಕ್ರಾಸ್ ಮಾಡ್ತಾ ಇರೋದು ನೀನು, ಮನೆಯಲ್ಲಿ ಎಲ್ಲರ ನೆಮ್ಮದಿ ಕೆಡಿಸ್ತಾ ಇರೋದು ನೀನು. ಮಾತಿಗೂ ಜಗಳ, ಪ್ರತಿಯೊಬ್ಬರ ಜೊತೆ ಜಗಳ ಆಡ್ತಾ ಎಲ್ಲರ ಮನಸ್ಸಿಗೆ ನೋವು ಕೊಡ್ತಾ ಇರೋಳು ನೀನು. ಕುಟುಂಬದವರು ತಪ್ಪಿ ನಡೆದ್ರೆ ಕೂರಿಸಿ ಬುದ್ಧಿ ಹೇಳಬೇಕು, ಪ್ರೀತಿಯಿಂದ ತಿದ್ದಬೇಕು. ಅದು ಬಿಟ್ಟು ಎಲ್ಲರ ಜೊತೆ ಜಗಳ ಮಾಡೋದೇ ನಿನಗೆ ಸರಿಯಾಗಿ ಕಾಣುತ್ತೆ. ಈ ಮನೆಯಲ್ಲಿ ಎಲ್ಲ ಸೌಹಾರ್ದತೆಯಿಂದ ಬಾಳ್ತಾರೆ, ಸರ್ವಾಧಿಕಾರಿಗಳ ತರ ಯಾರು ನಡ್ಕೊಳ್ಳೋದಿಲ್ಲ. ಇನ್ನು ಮುಂದೆ ಸರ್ವಾಧಿಕಾರಿಗಳ ಹಾಗೆ ನಡ್ಕೊಳ್ಳೋದಕ್ಕೆ ನಾನು ಬಿಡೋದು ಇಲ್ಲ. ನೋಡಿದ್ಯಪ್ಪ, ನೋಡಿ ಹೇಗ್ ಮಾತಾಡ್ತಿದ್ದಾಳೆ. ಹೊರಗಿಂದ ಬಂದಿರೋ ಬಿಕಾರಿ ಇವಳು, ಎಷ್ಟು ಮೆರೆತಿದ್ದಾಳೆ ನೋಡಿ. ಹೊರಗಿನಿಂದ ಬಂದಿದ್ದ ನಾನಾ? ಇದು ನನ್ನ ಗಂಡನ ಮನೆ, ನನ್ನ ಗಂಡ ನನಗೆ ಬಿಟ್ಟು ಹೋಗಿರೋ ಮನೆ. ಈ ಮನೆ ಮೇಲೆ ಅಧಿಕಾರ ಇರೋದು ನನಗೆ, ಮನೆಯಿಂದ ಮದುವೆ ಆಗಿ ಹೊರಗೆ ಹೋದ ನಿನಗಲ್ಲ. ನೋಡಿದ್ರಪ್ಪ, ನೋಡಿ ಹೇಗ್ ಮಾತಾಡ್ತಿದ್ದಾಳೆ ನೋಡಿ. ಪಾರ್ವತಿ ತಪ್ಪಾಗಿ ಮಾತಾಡ್ತಿಲ್ಲ ಕಲ್ಪನಾ, ಅವಳು ಇರೋ ಸತ್ಯನೇ ಹೇಳ್ತಿರೋದು. ಅಪ್ಪ, ಸತ್ಯ ಯಾವಾಗಲೂ ಕಹಿಯಾಗೇ ಇರುತ್ತೆ. ರಾಮು, ಇದನ್ನೆಲ್ಲ ಕ್ಲೀನ್ ಮಾಡಿಬಿಡು ಮಗನೆ. ನಿನ್ನ ಕೈಲಿ ಅಡುಗೆ ಮಾಡೋಕ್ಕಾದ್ರೆ ಮಾಡು, ಇಲ್ಲ ಅಂದರೆ ಚಂದುಗೆ ಹೇಳಿ ಯಾವುದಾದ್ರೂ ಹೋಟ್ಲಿಂದ ಊಟ ತರಿಸು. ಏನೇ ಮಾಡ್ತಿದ್ಯಾ? ಏನೂ ಇಲ್ಲ ಅಕ್ಕ, ಸುಮ್ಮನೆ ಕೂತಿದ್ದೆ. ನನಗೆ ನಾನು ನೆನಪೇ ಆಗಲಿಲ್ವಾ? ಮರೆತರೆ ತಾನೇ ಕಣೆ ನೆನಪಾಗದೆ ಇರೋದು. ನನಗೆ ಪ್ರತಿ ಕ್ಷಣ ನೆನಪಾಗ್ತದೆ. ನಾನು ನಿನಗೆ ನೆನಪಾಗಲಿಲ್ವಾ? ನಾನು ಮರೆತರೆ ತಾನೇ ನೆನಪು ಮಾಡ್ಕೊಳ್ಳೋದಕ್ಕೆ. ನಾನಂತೂ ನಿನ್ನನ್ನು ಪ್ರತಿ ಒಂದು ಕ್ಷಣನೂ ನೆನೆಸ್ಕೊಳ್ತಿದ್ದೆ ಕಣೆ. ಸುಮ್ಮನೆ ಸುಳ್ಳು ಹೇಳಬೇಡ, ನಿಂಗೆ ನೆನಪೇ ಆಗಲಿಲ್ಲ ಅಲ್ವಾ? ಯಾಕೆ ಹಾಗೆ ಮಾತಾಡ್ತೀಯಾ? ಹಾಗೆ ನೋಡೋದಕ್ಕೆ ಹೋದರೆ ನಿನಗೆ ನಾನು ನೆನಪಿಲ್ಲ. ನಾನು ಫೋನ್ ಮಾಡ್ತೀನಿ ಅಂತ ಗೊತ್ತಿದ್ರು ನಿನ್ನ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಲ್ಲ, ಕೊಬ್ಬೊತ್ತಾನೆ ನಿನಗೆ. ನಾನು ನಿನಗೆ 100 ಸಲ ಫೋನ್ ಮಾಡಿದ್ದೀನಿ ಚಿನ್ನು. ಅದು ಸರಿ, ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೆ? ಅದು फोन केलगड़े बिदोगित्तु कणे अद हेगे बंदागोय्तो ननगे गोत्तिल्ल सरी आफ आयितु निनगे गोत्तागलिल्ल अट्लीस्ट नम्म अक्क इन्नू फोन माडिल्वल्ल अंत निनगे अनिसले इल्वा निनगादरू फोन माडबेकु अंत गोत्तागबेकु ताने चिन्नु नीनु अळ्तिदीया इल्ल कणे ನನಗೆ ಗೊತ್ತು ನೀನು ಅಳ್ತಿದ್ಯಾ ಅಂತ ನನಗಷ್ಟು ಗೊತ್ತಾಗಲ್ವಾ ನಾನೇನು ಅಳ್ತಾ ಇಲ್ಲ ಇವಾಗ ಹೆಚ್ಚಿಗೆ ಮಾತಾಡಬೇಡ ಬಾಗ್ಲು ತೆಗೆ ನನ್ನನ್ನ ಒಳಗೆ ಕರ್ಸ್ಕೊಳ್ಳಲ್ವಾ ನೀನು ನನ್ನನ್ನ ಹೊರಗಡೆ ಬಿಸಿಲಲ್ಲೇ ಕಾಯಿಸ್ತೀನಿ ಬಾಗ್ಲು ತೆಗೆ ಅಕ್ಕ ಅದು ಚಿನ್ನು ಪ್ಲೀಸ್ ಬಾಗ್ಲು ತೆಗೆ ನನಗೆ ನಿನ್ನ ನೋಡಬೇಕು ಅಂತ ಅನಿಸ್ತಿದೆ ಕಣೆ ನನಗೂ ನನ್ನ ನೋಡಬೇಕು ಅನಿಸ್ತಿದೆ ಕಣೆ ಹೆಚ್ಚಿಗೆ ಏನು ಮಾತಾಡಬೇಡವೆ बाग्ल तेगी डोर तेगीती अथवा होरगड़े निंत्को नानु कायिस्तिया हेगे तेगीली बाग्ल तेगियक्कागल्वे बाग्ल तेगियक्कागल्वा याके याक बाग्ल तेगियक्कागल्ल अक्क बाग्लिगे बीग हाकिदारे कणे बाग्लिगे बीग हाकिदारा येने निन्न मातिन अर्थ होरगडेयिंद बीग हाकोंडु होगिदारे कणे ಏನೋ ನಿನ್ನನ್ನ ಒಳಗೆ ಹಾಕಿ ಅವರು ಬೀಗ ಹಾಕೊಂಡು ಹೋಗಿದಾರಾ Excuse me. Yes sir, Eli. ನನಗೊಂದು ಇನ್ಫಾರ್ಮೇಷನ್ ಬೇಕಾಗಿತ್ತು. ಆ ಸರ್ ಹೇಳಿ ಏನು ಇನ್ಫಾರ್ಮೇಷನ್ ಬೇಕಿತ್ತು? ಏನಿಲ್ಲ. ನಿಮ್ಮ ಆಫೀಸ್ ಅಲ್ಲಿ ಒಬ್ಬರು ಎಂಪ್ಲಾಯಿ ಇದ್ದರು. ಐ ಮೀನ್ ಎಕ್ಸ್ ಎಂಪ್ಲಾಯಿ ಲಾವಣ್ಯ ಅಂತ. ಅವರ ಬಗ್ಗೆ ಕೆಲವು ಡೀಟೇಲ್ಸ್ ಗಳು ಬೇಕಾಗಿತ್ತು. ಅವರ ಅಡ್ರೆಸ್, ಅವರು ಎಲ್ಲಿ ಇರ್ತಾರೆ ಏನು ಅನ್ನೋದು ಗೊತ್ತಾದ್ರೆ ಸಾರಿ ಸರ್, ಎಂಪ್ಲಾಯ್ಸ್ ಡೀಟೇಲ್ಸ್ ಎಲ್ಲ ಹಾಗೆಲ್ಲ ಕೊಡೋಕಾಗಲ್ಲ. ಪ್ಲೀಸ್ ಹಾಗೆ ಹೇಳಬೇಡಿ. ಇದು ತುಂಬಾ ಇಂಪಾರ್ಟೆಂಟ್ ವಿಷಯ. ನಾನು ಅವರನ್ನ ಮೀಟ್ ಮಾಡಲೇಬೇಕು. ದಯವಿಟ್ಟು ಲಾವಣ್ಯ ಅವರ ಡೀಟೇಲ್ಸ್ ಕೊಡಿ. ಸಾರಿ ಸರ್, ನಮ್ಮ ಕಂಪನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲೇಬೇಕು ಸರ್. ನಮ್ಮ ಕಂಪನಿಲಿ ವರ್ಕ್ ಮಾಡೋ ಯಾವುದೋ ವರ್ಕರ್ಸ್ ಡೀಟೇಲ್ಸ್ನಾಗಲಿ, ಕಾಂಟ್ಯಾಕ್ಟ್ ನಂಬರ್ಸ್ನಾಗಲಿ ಅಥವಾ ಅವ್ರ ಪರ್ಸ್ನಲ್ ಡೀಟೇಲ್ಸ್ನಾಗಲಿ ಕೊಡೋಕ್ಕಾಗಲ್ಲ ಸರ್. ಸಾರಿ, ಐ ಆಮ್ ರಿಯಲಿ ಸಾರಿ ಸರ್. ದಯವಿಟ್ಟು ಹಾಗೆ ಹೇಳಬೇಡಿ ಮೇಡಮ್. ಇದೊಬ್ಬರ ಲೈಫ್ ಪ್ರಶ್ನೆ. ಲಾವಣ್ಯ ಅನ್ನೋರನ್ನ ನಾನು ಮೀಟ್ ಮಾಡಲೇಬೇಕು, ಅವ್ರ ಜೊತೆ ಮಾತಾಡಲೇಬೇಕು. ಓಕೆ, ಅಡ್ರೆಸ್ ಕೊಡೋಕ್ಕಾಗದೇ ಇದ್ದರೆ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಅನ್ನೋದು ಹೇಳಿ. ನಾನೇ ಅವ್ರ ಹತ್ರ ಮಾತಾಡ್ಕೋತೀನಿ, ಪ್ಲೀಸ್. ಸಾರಿ ಸರ್, ಅವ್ರ ನಂಬರ್ ನಮ್ಮ ಹತ್ರ ಇಲ್ಲ, ಇದ್ರೂ ಕೊಡೋಕ್ಕಾಗಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಒಂದು ಸಲ ಅವ್ರನ್ನ ಮೀಟ್ ಮಾಡಲೇಬೇಕು, ಇಲ್ಲ ಅಂದರೆ ತುಂಬ ಅನಾಹುತಗಳೇ ನಡೆದು ಹೋಗುತ್ತೆ. ಇದು ಒಂದು ಹೆಣ್ಣಿನ ಜೀವನದ ಪ್ರಶ್ನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ನೀವು ಕಂಪ್ನಿ ರೂಲ್ಸ್ನ ಫಾಲೋ ಮಾಡಲೇಬೇಕು ಅನ್ನೋದು ನನಗೆ ಅರ್ಥ ಆಗುತ್ತೆ, ಆದರೆ ಒಂದು ಕ್ಷಣ ಕಂಪ್ನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸಿಂದ ಸ್ವಲ್ಪ ಹೊರಗಡೆ ಬಂದು ಯೋಚನೆ ಮಾಡಿ. ನಿಮ್ಮ ಹಾಗೆ ಇರೋ ಒಬ್ಬ ಹುಡುಗಿ ಲೈಫ್ ಆ್ಯಂಡ್ ಡೆತ್ ಪ್ರಶ್ನೆ ಇತ್ತು. ಒಂದು ವೇಳೆ ನಿಮ್ಗೆ ನನಗೆ ಹೆಲ್ಪ್ ಮಾಡಬೇಕು ಅನಿಸಿದ್ರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ. ಒಂದು ವೇಳೆ ಲಾವಣ್ಯ ಅವ್ರು ಏನಾದರೂ ಇಲ್ಲಿಗೆ ಬಂದರೆ ನಾನು ಬಂದಿದ್ದೆ ಅಂತ ಹೇಳಿ, ಈ ನಂಬರ್ನ ಕೊಟ್ಟು ನನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೇಳಿ. ತುಂಬ ಹೆಲ್ಪ್ ಆಗುತ್ತೆ. ಓಕೆ ಸರ್, ನಾನು ನಿಮಗೆ ಹೆಲ್ಪ್ ಮಾಡ್ಬೋದು. ಅಕಸ್ಮಾತ್ ನಾನೇನಾದರೂ ಲಾವಣ್ಯ ಅವ್ರನ್ನ ನೋಡಿದರೆ, ಅವರೇ ನನ್ನ ಏನಾದರೂ ನೋಡಿದರೆ, ನಾನು ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೀನಿ. ಅವ್ರು ಬೇಕಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಸಾರಿ ಲಾವಣ್ಯನಿಗೆ ನನ್ನ ನಂಬರ್ನ ತಲುಪಿಸ್ಬಿಟ್ರೆ ಸಾಕಪ್ಪ ದೇವರು, ಅವಳನ್ನ ಈಸಿಯಾಗಿ ಹಿಡಿದಾಕ್ಬೋದು. ಏನೇ ನೀನೇನು ಪ್ರಾಣಿನಾ? ನನ್ನನ್ನು ಯಾಕೆ ಒಳಗಡೆ ಕೂಡಾಕಿದ್ದಾನ ಅವನು? ನಿನ್ನ ಮನೆ ಒಳಗೆ ಬಿಟ್ಟು ಅವ್ನು ಲಾಕ್ ಮಾಡ್ಕೊಂಡು ಹೋಗಿದ್ದಾನೆ ಅಂದ್ರೆ ಏನೇ ಅರ್ಥ? ಹಾಯ್ ಶ್ರುತಿ ಅವರೇ, ಅಕ್ಕ 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 ನಾನು ಇಲ್ಲಿಂದ ಕರ್ಕೊಂಡು ಹೋಗೆ. ನಾನು ಇಲ್ಲಿರೋದಕ್ಕಾಗಲ್ಲ, ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು. ಅಕ್ಕ ಶ್ರುತಿ ಅವರೇ, ಅದಕ್ಕೊಂದು ಕಾರಣ ಇದೆ, ಅದನ್ನ ನಾನು ಒಳಗೆ ಹೇಳ್ತೀನಿ ಬನ್ನಿ. ಇಲ್ಲ, ಐ ವಾಂಟ್ ಟು ನೋ ಇಟ್ ರೈಟ್ ನೌ ಧ್ರುವ. ಬನ್ನಿ ಶ್ರುತಿ ಅವರೇ, ಹೇಳ್ತೀನಿ ಬನ್ನಿ. ಒಳಗೆ ಬನ್ನಿ ಪ್ಲೀಸ್. ಹೇಳಿ, ಯಾಕೆ ನನ್ನ ತಂಗಿನ ಮನೇಲಿ ಕೂಡ ಹಾಕಿ ಹೋಗಿದ್ರಿ? ಯಾಕೆ ಲಾಕ್ ಮಾಡ್ಕೊಂಡು ಹೋಗಿದ್ರಿ? ಹೇಳಿ. ಛೆ, ಆ ಲಾವಣ್ಯ ಕೈಗೆ ಸಿಕ್ಕಲು ಅಂತ ಅಂದ್ಕೊಂಡೆ, ಆದರೆ ಅವಳ ಬಗ್ಗೆ ಏನು ವಿಷಯನೇ ಗೊತ್ತಾಗ್ತಾ ಇಲ್ವೇ. ಇದ್ದಿದ್ದು ಒಂದು ದಾರಿ, ಕಲಾವ್ರು ಕೊಟ್ಟ ಅಡ್ರೆಸ್ಗೆ ಹೋದರೆ ಏನಾದರೂ ಕ್ಲೂ ಸಿಕ್ಕುತ್ತೆ ಅಂತ ಅಂದ್ಕೊಂಡೆ, ಆದರೆ ಯಾವ ಕ್ಲೂನೂ ಸಿಕ್ಕಲಿಲ್ಲ. ಹೇಗೂ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬಂದಿದ್ದೀನಲ್ಲ, ನನ್ನನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಪ್ರಯತ್ನದಲ್ಲಿ ಸ್ವಲ್ಪ ಗೆಲುವು ಸಿಕ್ಕಿದಾಗತ್ತೆ, ಇಲ್ಲ ವೇಸ್ಟ್ ಆಗುತ್ತೆ. ಈ ಹುಡುಗಿನ ಹುಡ್ಕೋದಕ್ಕೆ ಎಲ್ಲಿಂದ ಕ್ಲೂ ಹುಡುಕಬೇಕು? ಒಳ್ಳೆ ಹೇಗಾದ್ರೂ ಹುಡುಕಬೇಕು. ಈ ಲಾವಣ್ಯ ಎಲ್ಲಿದ್ದಾಳೋ ಏನೋ, ಸಮಯ ಬೇರೆ ಹೋಗ್ತಾ ಇದೆ, ಟೈಮ್ ಬೇರೆ ಇಲ್ಲ. ಈ ಚಿನ್ನೂನ ಆದ್ರೂ ಮನೇಲಿ ಹೆಚ್ಚು ದಿನ ಬಿಟ್ಟಿರೋಕ್ಕೂ ಆಗಲ್ಲ, ಅದು ತುಂಬ ಡೇಂಜರಸ್. ಏನು ಅಪಾಯ ಮಾಡ್ತಾನೋ ಏನೋ. ಅರೆ, ಚಿನ್ನು ಮನೆಗೆ ಹೋಗಬೇಕಿತ್ತು, ಏನಾದರೂ ಪ್ರಾಬ್ಲಮ್ ಆಗಿದ್ರೆ ಕೇಳಬೇಕು. ಯಾಕೋ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ, ಏನಾಯ್ತು ಏನೋ. ಇದ್ಯಾರ್ದಿದು ಹೊಸ ನಂಬರು? ಚಿನ್ನು ಏನಾದ್ರು ಹೊಸ ನಂಬರಿಂದ ಕಾಲ್ ಮಾಡಿದ್ಲಾ? ಹಲೋ, ನೀವು ಲಾವಣ್ಯನ ಹುಡುಕ್ತಾ ಇದ್ದೀರಾ? ಹಲೋ, ನೀವ್ಯಾರು ಮಾತಾಡ್ತಾ ಇರೋದು? ಲಾವಣ್ಯನ ನೀವು ಯಾಕೆ ಹುಡುಕ್ತಾ ಇದ್ದೀರಾ ಅಂತ ಕೇಳಿದೆ, ಅವಳಿಂದ ನಿಮ್ಗೆ ಏನು ಕೆಲಸ ಆಗಬೇಕಿತ್ತು? ಹಲೋ ಹಲೋ ಪ್ಲೀಸ್, ಲಾವಣ್ಯ ಯಾರು ಅಂತ ಗೊತ್ತಿದ್ರೆ ದಯವಿಟ್ಟು ಹೇಳಿ, ನನಗೆ ಅವರಿಂದ ಒಂದು ದೊಡ್ಡ ಸಹಾಯ ಆಗಬೇಕಾಗಿದೆ ಪ್ಲೀಸ್. ಅದೇ ಏನು ಅಂತ ಕೇಳ್ತಾ ಇದ್ದೀನಿ. ಅದು ಏನು ಅಂತ ನಾನು ಅವರ ಎದುರುಗಡೆನೇ ಹೇಳ್ತೀನಿ, ಪ್ಲೀಸ್ ದಯವಿಟ್ಟು ಲಾವಣ್ಯ ಅವ್ರು ಎಲ್ಲಿರ್ತಾರೆ ಹೇಳಿ, ಅವ್ರು ಎಲ್ಲಿ ಸಿಗ್ತಾರೆ ಹೇಳಿ. ನಿಮಗೆ ಲಾವಣ್ಯನೇ ಬೇಕಾ? ಹೌದು, ನಾನೇ ಲಾವಣ್ಯ.